ಎರಡೂ ಬರುತ್ತದೆ. ವಿಶೇಷವಾಗಿ ಉಲ್ಲೇಖವಾಗ್ತದೆ, ಒಂದು ಆ ಯಾಗದ ಪೂರ್ವಕಾಲದಲ್ಲಿ ಒಬ್ಬನ ಬಿಡುಗಡೆ, ಇನ್ನೊಂದು ಯಾಗದ ಪೂರ್ವಕಾಲದಲ್ಲಿ ಇನ್ನೊಬ್ಬ ಭಕ್ತನ ಬಿಡುಗಡೆ. ಈ ಪರ್ವದಲ್ಲಿ, ಈ ಸಭಾಪರ್ವದಲ್ಲಿ ಅದನ್ನು ತಿಳಿಸಿದ್ದಾರೆ. ಈ ಸಭಾಪರ್ವ ಆದಿ ಪರ್ವದ ಎರಡು ಕೊಡುಗೆ ಎಂಬ ಭಗವಂತ ಜೋಡಿಸಿದ್ದಾರೆ. ಇದೊಂದು ವಿಚಿತ್ರವಾದ ಸಾಧನೆಯ ಕ್ರಮ ಅಂದ್ರೆ
ಗಂಡನಿಗೆ ಯಾರಿಗೆ ಅಂತಂದ್ರೆ ತನಗೆ ಯಾರು ಶತ್ರುಗಳು ತವರಿಗೆ ಅಲ್ಲ, ಯಾರು ಭಗವಂತನ ವಿರೋಧಿಗಳು ಅವರ ತಲೆಗೋಸ್ಕರ ಗೆದ್ದಲ್ಲಿ ಇಟ್ಕೊಂಡಿದ್ದಾರೆ. ನನ್ನ ಭಕ್ತ ಹೃದಯದಲ್ಲಿ ಕಲಿ ಪ್ರವೇಶ ಮಾಡಿದರೆ ಅವನನ್ನು ತಲೆಗೋಸ್ಕರ ಆ ಗೆದೆಯನ್ನು ಇಟ್ಕೊಂಡಿದ್ದಾರೆ. ತನ್ನ ಭಕ್ತರ ಆಪತ್ತಿಗೋಸ್ಕರ ಗದಾಪಾಯ, ಭಗವಂತನ ವಿರೋಧಿಗಳ ಸಂಹಾರಕ್ಕೋಸ್ಕರ ಗದಾಪಾಯ. ಅದೇ ಆ ಗದೆ ನೋಡಿದ್ರೆ ಹೆದರಬೇಕು. ಸುಕೃತಾಂಗದಿಂದ ಯಾವತ್ತೂ ಕೂಡ ಗದಾಪ್ರಹಾರ ಮಾಡುವಾಗ ರಾಗದ್ವೇಷಾದಿಗಳಲ್ಲಿ ತುಂಬಿಕೊಂಡಿರುವುದಿಲ್ಲ. ನಾವು ಹೊಡೆದಿರುವಂತೆ ರಾಗದ್ವೇಷಾದಿಗಳಿರ್ತೇವೆ, ಆದರೆ ಗೃಹದಲ್ಲಿರುವ ಗದಾಪ್ರಹಾರದಲ್ಲಿ ರಾಗ ದ್ವೇಷ ಕಾಮ ಕ್ರೋಧ ಲೋಭ ಮೋಹ ಅದನ್ನು ಸೇವನೆಯಿಲ್ಲ. ಮತ್ತೆ ದುರ್ಯೋಧನಗಳನ್ನು ಸಂಹಾರ ಮಾಡ್ತಾರೆ, ಅದು ಕೃಷ್ಣ ಪ್ರೇರಣೆಯ ಕೃಷ್ಣ ಪ್ರೀತಿ ಅಂತವರ ಸಂಕಲ್ಪ. ಅದರಲ್ಲಿ ಗದಾಪ್ರಹಾರ ಮಾಡುವಾಗಲೂ ಕೂಡ ಯಾವಾಗಲೂ ಅಂಜಲಿ ಅಂದ್ರೆ ಕೈ ಜೋಡಿಸಿ ಪಡೆಯುತ್ತಾರೆ. ಅಂದ್ರೆ ಒಬ್ಬರಿಗೆ ಪಡಿತಾನೆ ಅಂತಂದ್ರೆ ಶ್ರೀಕೃಷ್ಣ ಅಂತ ಹೇಳಿ ಪಡೆಯುತ್ತಾರೆ. ಅವರು ತಲೆ ಮುಟ್ಟಿದ್ರೆ ಅದರ ಹಿನ್ನೆಲೆಯಲ್ಲಿ ಭಗವಂತ ಪುರಿತನಾಗಿ ಭಗವಂತನಿಗೆ ಅನ್ಯಾಯ ಮಾಡುತ್ತಾನೆ. ಅದಕ್ಕೆ ವಿಶೇಷ ಅಂತ ಚಿಂತನೆ ಮಾಡುವ ಕ್ರಮ ಈ ಮಹಾಭಾರತ ಉದ್ದಕ್ಕೆ ಇದನ್ನು ನೋಡಲಿಕ್ಕುಂಟು. ಹಾಗಾಗಿ ಗದೆಯ ಜೊತೆಗೆ ಸುಗದಾಂಗದಿಂದ ಮುಂತ ವೈದ್ಯವರನ್ನು ಸ್ಪಂದನೆ ಮಾಡ್ತಾರೆ. ಅದನ್ನು ನೋಡಬೇಕಾದ್ರೆ ಹನುಮ ದೇವರ ಅವತಾರ, ದಿವಸೇ ದೇವರ ಅವತಾರ ನಾವು ಅದಕ್ಕೆ ಬರಬೇಕು. ದಿವಸೇ ದೇವರು ಗದೆಯಲ್ಲಿ ಸ್ವೀಕಾರ ಮಾಡಿದರು, ಭಗವಂತ ಕೊಟ್ಟ ಪ್ರಸಾದ ಅಂತ ಅದನ್ನು ಸ್ವೀಕಾರ ಮಾಡಿದರು. ಇನ್ನೊಂದು ಕಾರಣ ತನ್ನದೇ ಮೂಡುವುದರಿಂದ ಬಂದಿರತಕ್ಕಂತಹ ಗದೆ ತನ್ನದೇ ಆಗಿಲ್ಲ ತನಗೆ ಬಂತು ಅಂತ ಅದನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಹೀಗೆ ದಿವಸೇ ದೇವರಿಗೆ ಒಂದು ವಸ್ತು, ಇನ್ನೊಂದು ವಸ್ತು ಸಭಾ. ಅದನ್ನು ಆಚಾರ ಪಕ್ಷನಾಗಿ ಹೇಳ್ತಾರೆ, ಸಮಸ್ತ ಕೌತುಕೋತ್ತಾರ. ಸಭೆ ಅಂತಂದ್ರೆ ಇಂತಹದ್ದೇ ಒಂದು ಭವನ, ಅದು ಹೌದು. ಅದೇ ಸಭಾ ಅಂತಂದ್ರೆ ನಾವು ಕಂಡರಿಯದೇ ಇರತಕ್ಕಂತಹ ಒಂದು ಸಭಾ. ಯಾಕಂದ್ರೆ ಎಷ್ಟು ಕುತೂಹಲಗಳಿದೆ ಅಷ್ಟೆಲ್ಲ ಈ ಸಭೆಯಲ್ಲಿ ಇದೆ. ಮನೆ ನಿರ್ಮಾಣ ಮಾಡಬೇಕು, ಎಂತಹ ಕಣ್ಣು ಮನೆ ಆಗಬೇಕು ಅಂತ ಸಭೆ ನಮ್ಮ ದುರ್ಗಾಗಿದೆ. ಮನೆಯಲ್ಲಿ ಯಾಕಂದ್ರೆ ಯಾರ ಸಹಾಯಕ್ಕೋಸ್ಕರ ಸಿಕ್ಕಿದ್ದ ಕಟ್ಟಬಹುದು
ಅವರು ಕೃಷ್ಣನಲ್ಲದೆ ರಘುವಿನಲ್ಲಿ ಯಾವ ದೇವತೆ ಎಲ್ಲ ಕುರಿತು ನಡೆಸಿರ್ತಕ್ಕಂತಹ ಒಂದು ವಿಶಿಷ್ಟವಾದ ಸಭೆ ಅದು ಅಂತಹ ಅದ್ಭುತವಾದ ಸಭೆಯನ್ನು ಧರ್ಮರಾಜನಿಗೆ ನೀಡಿದ ಯಾರಿಗೆ ಧರ್ಮ ಇದೆ ಅವರಿಗೆ ಸಭೆ ಅದನ್ನು ದಾಗುತ್ತದೆ ಅದನ್ನು ಮಹಾಭಾರತ ಆದಿಯಲ್ಲಿ ಉಲ್ಲೇಖ ಮಾಡ್ತ ಈ ಸಭೆಯಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ಯಾಗ ಎಂದು ಒಂದ ಅದರಲ್ಲಿ ಒಂದು ನಮ್ಮ ದೇವರು ನಡೆಸಿರ್ತಕ್ಕಂತಹ ಒಂದು ಯಾಗ ಅಶ್ವಮೇಧ ಯಾಗ ಎರಡನೇದು ಧರ್ಮರಾಜ ಯೋಜನೆಯನ್ನು ನಡೆಸಿರ್ತಕ್ಕಂತಹ ಯಾಗ ಅಂದರೆ ದೇವರು ಏನು ಮಾಡ್ತಾನೆ ಅದನ್ನು ದೇವರ ಭಕ್ತರು ಮಾಡ್ತಾರೆ ಬಿಂಬೋಸಿ ಪ್ರತಿಬಿಂಬೋಸಿ ಭಗವಂತನ ಬಿಂಬ ನಾವೆಲ್ಲ ಪ್ರತಿಬಿಂಬ ದೇವರೇನು ಮಾಡ್ತಾನೆ ಅವನು ಮಾಡಿದ ಹಾಗೆ ನಾವು ಮಾಡುವ ಭಗವಂತನ ಕೈಗೊಂಬೆಗಳನ್ನ ಭಗವಂತ ಅಡ್ಡ ಹಾಗೆ ನಾವು ಕುಣಿಯೋ ದೇವರು ಮಾಡಿ ತೋರಿಸ್ತಾನೆ ತಾಯಿ ನಡೆದು ಮಗುವಿಗೆ ನಡೆಯುವ ಕ್ರಮವನ್ನು ತೋರಿಸಿಕೊಡ್ತಾರೆ ದೇವರ ಅಶ್ವಮೇಧ ಯಾಗವನ್ನು ಮಾಡಿ ತೋರಿಸ್ತಾನೆ ನೀವು ಅಶ್ವಮೇಧ ಯಾಗವನ್ನು ಮಾಡಿ ಅಂತ ಭಗವಂತ ತೋರಿಸ್ತಾನೆ ದೇವರು ಅಶ್ವಮೇಧ ಯಾಗವನ್ನು ಮಾಡಿದ ಯಾವ ಕ್ರಮಕ್ಕೆ ಮಾಡಿದ ಅಂತ ನಮಗೆ ಗೊತ್ತಿಲ್ಲ ದೇವರು ಮಾಡಿದ ಕೇವಲ ದೇವಾಲಯ ಇಲ್ಲ ಯಾಕೆ ಮಾಡಿದ ಅಂದರೆ ಒಂದು ಪ್ರಯೋಜನ ನಮ್ಮ ಪ್ರಯೋಜನ ಎಂಬ ಸೂತ್ರದಲ್ಲಿ ನಿರ್ಣಯ ಮಾಡ್ತಾರೆ ದೇವರಿಗೇನು ಪ್ರಯೋಜನ ಇಲ್ಲ ಆದರೆ ದೇವರ ಭಕ್ತರಿಗೆ ಪ್ರಯೋಜನ ಇದೆ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ ದೇವರಿಗೇನು ಲಾಭವಿಲ್ಲ ಆದರೆ ಸಾಧಕರಿಗೆ ಸಾಧನೆ ಮಾಡಲಿಕ್ಕೆ ಬೇಕಾದ ಭೂಮಿಗೆ ಅಲ್ಲಿ ತಯಾರಾಗಿರುವಂತಲ್ಲ ಭಗವಂತ ಯಾಗ ಮಾಡಿದ ಭಗವಂತನಿಗೆ ಲಾಭ ಇಲ್ಲ ಪ್ರಯೋಜನೆಯೇ ಇಲ್ಲ ಭಗವಂತನಿಗೆ ಪ್ರಯೋಜನ ಇರುವಂತೆ ಮಾರ್ಗದರ್ಶನ ರಾಜಸ್ತ್ರೀಯ ಯಾಗ ಹೇಗೆ ಮಾಡಬೇಕು ಅದನ್ನು ಭಗವಂತ ತೋರಿಸಿಕೊಟ್ಟ ದೇವರು ಯಾಗವನ್ನು ಮಾಡಿದ ಯಾಗಕ್ಕೆ ಭಗವಂತ ಯಜಮಾನನಾಗಿ ಕೂತ ದಿನಾಶ್ರಮೇಧ ಸಿದ್ಧ ಏ ಅಂತ ಹೇಳ್ತಾರೆ ಇದು ದಿನ ಒಂದು ದಿನದಲ್ಲಿ ಮಾಡಿ ಕುಳಿತ ಯಾಗ ಒಂದು ದಿನದಲ್ಲಿ ದೇವರಿಗೆ ಪ್ರಸ್ತೋತ್ತಿಲ್ಲ ಕೃಷ್ಣ ಅದನ್ನು ಒಂದು ದಿನ ಕುಳಿತಲ್ಲಿ ಒಂದು ದಿನ ಇಂಬೋದಾಗಬೇಕಲ್ಲ ಇವನು ದಿನದಲ್ಲಿ ಅಶ್ಚರ್ಯತೆಯಾಗಿ ನಡೆಯಬೇಕು ಹೇಗೆ ಮಾಡಬೇಕು ಭಗವಂತ ಅದನ್ನು ಮಾಡಿ ತೋರಿಸಿದ ಅದನ್ನು ಕುದುರೆ ಏನು ವಕ್ಷಯೋಜನ ದೂರ ಹೋಗುವ ಒಂದು ಕುದುರೆ ಅದು ಭಗವಂತನೇ ನಿರ್ಮಾಣ ಮಾಡಿರತಕ್ಕಂತಹ ವಿಶಿಷ್ಟವಾದ ಕುದುರೆ ದೇವರೇ ನಿರ್ಮಾಣ ಮಾಡಿದ ಯಾಕೆಂದರೆ ತನ್ನ ಯಾಗಕ್ಕೆ ಸರಿದೂಗುವ ಒಂದು ಕುದುರೆಯನ್ನು ತಯಾರು ಮಾಡಿ ಅದರ ಬೆನ್ನಿಗೆ ಮಾಡಬಹುದು ತನ್ನ ಮಕ್ಕಳನ್ನು ಕಳಿಸಿಕೊಟ್ಟ ಆ ಕುದುರೆ ಎಲ್ಲ ಕಡೆ ಕೃಷ್ಣನ ಕಳಿಸಿಕೊಟ್ಟ ಕುದುರೆ ಹಾಗಾಗಿ ಆ ಕುದುರೆ ಎಲ್ಲ ಪ್ರಯೋಜನವನ್ನು ಪಡೆಯಿತು ಯಾಗಕ್ಕೆ ಏನೆಲ್ಲ ಬೇಕು ಅದೆಲ್ಲ ಸಂಪಾದನೆ ಮಾಡಿಕೊಂಡು ಎರಡು ಅಂಶಗಳು ಕುದುರೆಯನ್ನು ನಡೆಸುವುದರಿಂದ ಒಂದು ದುಷ್ಟ ಕ್ಷತ್ರಿಯರ ಒಳಗಿನ ಬಿಂಬದ ಅದು ನಶಿಸುತ್ತದೆ ಎರಡನೇದು ಆ ಅದರ ಔಷಧಿಯಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕಪ್ಪವನ್ನು ಸಲ್ಲಿಸುತ್ತಾರೆ ಕಣಿಗೆ ಕೊಡ್ತಾರೆ ಇದು ಅವರು ಸೋತು ಒಳಗಿನಿಂದ ಮನಸ್ಸಿನಲ್ಲಿ ಒಪ್ಪಿಕೊಂಡು ಕೊಡತಕ್ಕಂತಹ ಕಣಿ ಹೀಗೆ ಕೃಷ್ಣನಿಗೆ ಎರಡು ರೀತಿಯಾಗಿ ಒಂದು ದುಷ್ಟರ ಅಲ್ಲಿ ಒಳಗಿನ ಸೊಕ್ಕು ಬೇಕು ಜಲಾಂಗದಂತಹ ಸೊಕ್ಕಿನ ವ್ಯಕ್ತಿಗಳನ್ನು ಕೂಡ ಇದಕ್ಕೆ ಕೆಂಪ ಸಲ್ಲಿಸಿದ್ದಾರೆ ಅಂತಂದರೆ ಕೃಷ್ಣನ ಅಶ್ವಮೇಧ ಎಷ್ಟು ಶ್ರೇಷ್ಠವಾದದ್ದು ಅಂತ ಚಿಂತನೆ ಮಾಡಬೇಕಾಗ ಕೃಷ್ಣನಿಗೆ ಹಿಮಸೆಲ್ಲ ನೇತೃತ್ವದಲ್ಲಿ ಅಶ್ವ ಸಂಚಾರಗಳಿಗೆ ಕೊನೆಗೆ ಯಾಗ ಪ್ರಾರಂಭ ಆಯಿತು ಕೃಷ್ಣ ಯಾಗಕ್ಕೆ ಅಶ್ವಮೇಧ ಯಾಗ ಯಾಗವಾಚನ ಸ್ವೀಕಾರ ಮಾಡಿದ್ದಾರೆ ಯಾಗ ಪ್ರಾರಂಭ ಆಯಿತು ಯಾಗ ಪ್ರಾರಂಭ ಆದರೆ ಒಬ್ಬ ಬ್ರಾಹ್ಮಣ ಮಧ್ಯದಲ್ಲಿ ಬರ್ತಾರೆ ಸಾಮಾನ್ಯವಾಗಿ ನಾವು ಮಾಡುವ ತಾಂತ್ರಿಕ ಮಾಡುವ ಕಾರ್ಯಕ್ರಮಗಳಲ್ಲಿ ವಿಘ್ನ ಬರುವುದು ದೇವರು ಮಾಡುವ ಕಾರ್ಯಕ್ರಮಕ್ಕೂ ವಿಘ್ನ ಬಂತು ಅಂತ ಹೇಳ್ತಾರೆ ಒಬ್ಬ ಬ್ರಾಹ್ಮಣ ಬಂದರೆ ಬ್ರಾಹ್ಮಣನ ಅದರ ಹಿಂದದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಆ ಬ್ರಾಹ್ಮಣ ಸಮಸ್ಯೆಗೆ ಪರಿಹಾರ ಯಾರಿಗೂ ಆಗುತ್ತಿಲ್ಲ ಸಮಸ್ಯೆಗೆ ಪರಿಹಾರ ಬೇಕಾದ್ರೆ ದೇವರು ಮಾತ್ರ ಶಕ್ತರು ಆ ಕಥೆ ಕೇಳಿಕೊಂಡು ಗೊತ್ತಾಗುತ್ತೆ ಬ್ರಾಹ್ಮಣ ಗೊತ್ತಾಗ ಬಂದವಾಗ ಕೈಯಲ್ಲಿ ಹುಡುಗ ಕಟ್ಟಿ ಇಟ್ಟುಕೊಂಡು ಬರ್ತಾರೆ ತೃಣವನ್ನು ಹೊತ್ತುಕೊಂಡು ಕೃಷ್ಣ ಬಂದ್ರ ಬರ್ತಾರೆ ತೃಣಾಮ ಬಂದಿಲ್ಲ ಕೃಷ್ಣವನ್ನು ಮುಗಿಸಿದ್ದ ಇವನು ತೃಣಾಮ ಒಂದು ಹುಲ್ಲುಗಡ್ಡೆಯನ್ನು ಇಟ್ಟುಕೊಂಡು ಬರ್ತಾರೆ ಬಂದು ಕೃಷ್ಣ ಬಂದ್ರ ಅಳುತ್ತಾ ಬರ್ತಾರೆ ಸಾಮಾನ್ಯವಾಗಿ ಹಾಗೆ ದೇವರು
ಕಡೆಗೆ ಕೃಷ್ಣ ಅರ್ಥವಲ್ಲಿ ಜ್ಞಾನಿಂದ ಪ್ರದರ್ಶವಾದಂತ ಕಣ್ಣೀರನ್ನು ಒಂದೇ ಸ್ವಾಗತ ಮಾಡ್ತಾರೆ. ಯಾವಾಗಲೂ ಹಾಗೆ ದೇವತಾದಲ್ಲಿ ಒಂದು ಯಾವಾಗ ಆರಾಮಿಲ್ಲ ಕೇಳ ಎಲ್ಲಿ ಬಂದರೆ ಹಣವಾಗಿದೆ ಈ ಆರಾಮಕ್ಕೆ ಯಾಕೆ ಕಟ್ಟುತ್ತೆ ಅಂತ ಕೇಳ್ತಾರೆ. ಅದು ಸಮಸ್ಯೆ ಇಲ್ಲ ದೇವಸ್ಥಾನ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ಸಮಸ್ಯೆ ಜಾಸ್ತಿ ಮತ್ತು ದೇವರ ಸಮಸ್ಯೆ ನಾಲ್ಕು ಅಧಿಕಾರಿಗಳಲ್ಲಿ ಆರಂಭ ಅದನ್ನು ಹೇಳ್ತಾರೆ. ಯಾವುದೇ ಸಕಲ ಕೊಟ್ಟಾಗಿದೆ ಸದಾ ವೆಂಕಟರಮಣ ಅಂತ ನಾನು ಮಾಡಿ ದೇವರ ಬರುವುದರ ಸಮಸ್ಯೆ ಇದೆ ಅಂತ ಆ ಬ್ರಾಹ್ಮಣ ಏನು ವಿಶೇಷ ಅಂತಂದರೆ ಸಮಸ್ಯೆ ಬಂದಾಗ ಆರತಿ ಬಂದಾಗ ದುಃಖ ಬಂದಾಗ ಯಾರತ್ರನೂ ಹೋಗಬೇಕು ಬಂದವರು ಬೇಗ ದೇವರ ಹತ್ರ ಬರ್ತಾನೆ ಇದು ವಿಶೇಷ. ಅದರಿಂದ ಅದನ್ನು ಕರೆ ಏನು ಅಂದರೆ ಸಮಸ್ಯೆ ಬಂದಾಗ ಪರಿಹಾರ ಮಾಡುವ ದೇವರು ಮಾತ್ರ ಯಾವ ಸಮಸ್ಯೆ ಪರಿಹಾರ ಮಾಡುವುದಿಲ್ಲ ಇದು ನಾವು ನೆನಪಿಟ್ಕೊಳ್ಬೇಕು. ಒಬ್ಬ ಬ್ರಾಹ್ಮಣನಿ ಅರ್ಥಾತ್ ಭಗವಂತನ ಭಕ್ತನಿ ಸಮಸ್ಯೆ ಬಂದರೆ ಯಾರ್ಯಾರನ್ನೂ ಹೇಳಲಿಕ್ಕೆ ಹೋಗ್ಬೇಡಿ. ಪಾಡಿದರೆ ಎಲ್ಲ ಒಡೆಯನ ಪಾಡದೆ ಬೇಡಿದರೆ ಎಲ್ಲ ಒಡೆಯನ ಬೇಡದೆ ದೇವರನ್ನ ಹೋಗಿ ಕಣ್ಣಿಗೆ ಹಾಕಿ ದೇವರಿಗೆ ಸರಿಯಾದ ಪರಿಹಾರವನ್ನು ಕೊಡ್ತಾನೆ. ಅದು ಯಾರಿಗೆ ಸರಿಯಾದ ಪರಿಹಾರವನ್ನು ಕೊಡುವುದಿಲ್ಲ ಆ ಬ್ರಾಹ್ಮಣ ಚೆನ್ನಾಗಿ ಬಲ್ಲವ. ಹಾಗಾಗಿ ಕೃಷ್ಣನಂತರ ಬರ್ತಾನೆ ಸಾಮಾನ್ಯವಾಗಿ ಕಾಮನ್ ಸೆನ್ಸ್ ಅನ್ನುತ್ತಿಲ್ಲ. ದೇವರು ದೇವರನ್ನು ಯಾವಾಗ ಬರಬೇಕು ದೇವರು ಆರಾಮವಾಗಿರುವಾಗ ಬರಬೇಕು ದೇವರು ದರ್ಶನವಿರುವಾಗ ಬರಬೇಕು. ಅವನು ಬಂದದ್ದೇ ಯಾಗಕ್ಕೆ ಕೂಡ ಕೃಷ್ಣ ಯಜಮಾನನಾಗಿ ಕೂಡ ಯಾಗದ ಪ್ರಸಂಗದಲ್ಲಿ ಈ ಬ್ರಾಹ್ಮಣ ಬರ್ತಾನೆ. ಸ್ವಲ್ಪ ಆಲೋಚನೆ ಮಾಡಬೇಕಾಗಿರುವ ಪ್ರಸಂಗ ಸರಿಯಿಲ್ಲ ಇದು ಈಗ ನಾನು ಬರ್ತಾನೆ ಹೋಗುತ್ತಲೇ ಬರ್ತಾನೆ. ಯಾಕೆ ಬರ್ತದೆ ಇದು ಅನಿವಾರ್ಯ ಈ ಸಮಯದಲ್ಲಿ ಇನ್ನೊಂದು ಸಮಯದಲ್ಲಿ ನನಗೆ ಅಗತ್ಯ ಇಲ್ಲ ದೇವರ ಅವಶ್ಯಕತೆ ಇದೆ ನನಗೆ ಈಗ. ಹಾಗಾಗಿ ದೇವರು ಈಗ ಬಂದು ನನ್ನ ಸಮಸ್ಯೆ ಬರಬೇಕು ಪರಿಹಾರ ಕೊಡಬೇಕು. ಅದರ ಸಮಸ್ಯೆ ಬರ್ತಾರೆ ಮನೆಗೆ ಬೇಡಿಕೆ ಹಾಕಿದಾಗ ಬೋರ್ಡ್ ಅದನ್ನು ತೆಗೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೀವು ತಯಾರು ಮಾಡೋದು ಮಾಡಿರಬೇಕಾ ಬೇಡಿಕೆ ಬಂದಿದೆ ಹಚ್ಚಿದ ಮೇಲೆ ಬಂದಿದ ಮೇಲೆ ಭಾಗ್ಯದ ತೊಟ್ಟಿಗೆ ಯಾರೂ ಪ್ರಾರಂಭ ಮಾಡೋದಿಲ್ಲ. ಈ ಬ್ರಾಹ್ಮಣ ಹಾಗೆಯೇ ಅಲ್ಲಿಗೆ ಬರ್ತಾನೆ ಒಂದು ದುರ್ಗಟ್ಟಿಗೆ ಕೊಟ್ಟು ಬರ್ತಾನೆ ಅಳುತ್ತಾ ಬರ್ತಾನೆ. ದೇವರು ಯಾಕೆ ಬಂದಿದ್ದಾನೆ ಅಂತ ಆಲೋಚನೆ ಮಾಡಲಿಲ್ಲ ನನ್ನ ಸಹಸ್ರ ಪ್ರಯಾಣ ಮಾಡಬೇಕು ಅಂತ ದಿನಿಸಿಕೊಳ್ಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರು ನಡ್ಕೊಂಡು ಹೋಗಲಿಕ್ಕೆ ಅವನು ಬಂದಿದ್ದಾನೆ. ದೇವರು ಬರ್ತಾನೆ ಹುಲ್ಲು ಕಡೆಗೆ ಇಟ್ಕೊಂಡು ಅಳುತ್ತಾ 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 ಬರ್ತಾನೆ. ದೇವರು ಕೇಳ್ತಾ ಇದ್ದಾನೆ. ದೇವರಿಗೆ ವಿಷಯ ಮಕ್ಕಳು ಕಣ್ಣಿಗೆ ಹಾಕಿದ್ರೆ ಅಮ್ಮನಿಗೆ ತುಂಬ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಮಗು ಕಣ್ಣಿಗೆ ಹಾಕಿದ್ರೆ ಅದಕ್ಕೆ ಏನೋ ಕೊಡಬೇಕಾಗುತ್ತೆ. ನನ್ನ ತಾಯಿ ನನ್ನ ಸಾರ್ಥಕ ಅಂತ ಚಿಂತನೆ ಮಾಡ್ತಾರೆ. ಯಾಕಂದ್ರೆ ಈ ಮಗು ಅಲ್ಲೇ ಇಲ್ಲಂದ್ರೆ ನಾನು ಇದೇನು ಬೇಕಾಗ ಏನೋ ಕಣ್ಣಿಗೆ ಆಗಲ್ಲ. ನಮ್ಮ ದೇವರು ಹಾಗೆ ಕಣ್ಣೀರು ಹಾಕಿದ ಬ್ರಾಹ್ಮಣರನ್ನು ಭಗವಂತ ಸ್ವಾಗತಿಸ್ತಾರೆ. ಅಂದ್ರೆ ಬ್ರಾಹ್ಮಣರು ಕಣ್ಣೀರು ಹಾಕಬೇಕು ಅಂತ ಅಲ್ಲ, ಭಕ್ತರು ದುಃಖಿಗಳಾಗಬೇಕು ಅಂತ ಅಲ್ಲ. ಭಗವಂತ ಕಣ್ಣೀರು ಹಾಕಿಸುವ ಆ ಪ್ರಸಂಗವನ್ನು ಕೊಡುವುದರ ಹಿನ್ನೆಲೆಯಲ್ಲಿ ಭಗವಂತ ಉಳಿದವರಿಗೆ ಪಾಠವನ್ನು ಹೇಳಿಕೊಡ್ತಾನೆ. ಒಬ್ಬ ಸಾಧಕ ಹೇಗಿರಬೇಕು ಅನ್ನುವ ಚಿಂತನೆಯನ್ನು ಭಗವಂತ ಹೇಳಿದ್ದಾನೆ. ಈ ದೃಢಾಮಹಾಪದಕ್ಕಂತಹ ಪದ್ಧತಿಯ ಹುಲ್ಲುಗಡ್ಡೆಯಲ್ಲಿ ಹಿಡ್ಕೊಂಡು ಬಂದು ತನ್ನ ದುಃಖವನ್ನು ದೇವರ ದೇಹದಿಂದ ಬಂದರೆ ಅರ್ಜುನ ಹೇಳ್ತಾನೆ. ಅರ್ಜುನ ಹೇಳ್ತಾನೆ ನಿಮ್ಗೇನಾಗ್ಬೇಕು ದ್ವಿಜ ಹೇಳಿದ ನಿಜ ಹೇಳಿದ ಮೇಲೆ ಅರ್ಜುನ ನಿನ್ನ ಹೇಳಿಕೆ ಆಗುವುದಿಲ್ಲ. ಅರ್ಜುನ ಪ್ರತಿಷ್ಠೆಯೇ ತಗೊಂಡು ನಂತರ ಹೇಳಿದ್ರೆ ಹೇಳೋದು ಕ್ಷಣ ಅರ್ಜುನ ಹೇಗಾದ ಅಂತ ನನಗೆ ಆ ಕಡೆ ನನಗೆ ವಿಚಾರಿಸ್ತಾ ಇದೆ. ಹರಿವಂಶದ ಕಥೆ ಹೇಳ್ತದೆ ಒಂದು ಕ್ಷಣ ಅರ್ಜುನ ಮನದಲ್ಲಿ ಹೀಗೆ ಅನಿಸ್ತದೆ ನನ್ನಂತರ ಹೇಳಿದ್ರು ಕೃಷ್ಣನಂತರ ಏನು ಹೇಳ್ತಾನೆ ಆ ಬ್ರಾಹ್ಮಣರು ಹೇಳ್ತಾನಂತೆ ನೋಡು ಕೃಷ್ಣನ ಪದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ಯಾಗದಲ್ಲಿ ಕೇಳಿಲ್ಲ ಅಂದ್ರೆ ನಿನಗೇನಾಗಬೇಕು ನಾನು ಅರ್ಜುನ ನಿನ್ನ ಕೆಲಸವನ್ನು ಮಾಡಿಕೊಡ್ತೇನೆ. ಬ್ರಾಹ್ಮಣ ಹೇಳ್ತಾನಂತೆ ನಿನ್ನ ಒಂದು ಸಾಗರ ನನಗೆ ಸಿಗ್ತಾರೆ ನಿಮಗೆ ನನಗೆ ಏನು ಆಗೋದಿಲ್ಲ ನನ್ನ ಸಮಸ್ಯೆ ಪರಿಹಾರ ಮಾಡಬೇಕಾದ್ರೆ ಕೃಷ್ಣನೇ ಸಮಸ್ಯೆ ಎಲ್ಲ ಚಿಂತನೆ ಹಾಗೆ ನಿಜ ಅಂತ ನಿಜ ಅಂದ್ರೆ ಎಲ್ಲರೂ ಮಾಡಿ ಆಲೋಚನೆ ಮಾಡುವುದು ಎರಡನೇ ಸಲ ಹುಟ್ಟಿದವರು ಅಂದ್ರೆ ಒಂದನ್ನು ಎರಡು ಮಾಡಿ ಆಲೋಚನೆ ಮಾಡುವ ನಿಜ ಅಂತ ನಮ್ಮ ಸಮಸ್ಯೆಗೆ ನಿಜವಾದ ಪ್ರಯಾಣ ಮಾಡುವ ಯಾರು
ನಿಂತಿದ್ದೆ. ನನಗೆ ದೇವರಿಂದ ನನ್ನ ಸತ್ಯಗಳು ಯಾವಾಗಬೇಕೆ ಹೊರತು ಇನ್ನೊಬ್ಬರಿಂದ ನನ್ನ ಸತ್ಯತೆಯನ್ನು ದೇವರ ಮುಂದೆ ನಾನು ತೊಳೆಯುತ್ತೇನೆ, ನಿನ್ನ ಮುಂದೆ ಅರ್ಜುನ ಪ್ರತಿಷ್ಠೆಗೆ ಇನ್ನೂ ಬೇಕಿಲ್ಲ. ಅವನು ಅರ್ಜುನ ನಂದವರು ಇಷ್ಟವರೇನೆ ಇದಾಗಿದ್ದಂತೆ ಕೃಷ್ಣನ ಮಕ್ಕಳಿಂದಲೇ ಆಗಲಿಲ್ಲ, ಕೃಷ್ಣನ ಸಹೋದರರಿಂದಲೇ ಆಗಲಿಲ್ಲ, ನಿನ್ನಿಂದ ಏನಾಗುತ್ತೆ ಇನ್ನೊಂದಿಗೆ ಅವರ ಪ್ರತಿಷ್ಠೆಗೆ ಆಗಾರ. ಅವ ಹೇಳಿದ ಅವನ ಹಾಗೆ ನಾನಲ್ಲ, ನಾನು ಅರ್ಜುನ, ನಾನು ಪ್ರಾರ್ಥ, ನನ್ನ ಮಾತು ಎಲ್ಲೂ ಅಪಾರ್ಥ ಆಗುವುದಿಲ್ಲ, ನಿಮಗೇನಾಗಬೇಕು ಹೇಳುವುದಿಲ್ಲ. ಅದೇ ಹೊರಗಿಂದ ಹೊರಗಿನಿಂದ ಅವರಿಗೆ ಆತ್ಮ ಪ್ರತಿಷ್ಠೆ ಗಳಿಗೆ ಪ್ರಾರಂಭ ಆಯಿತು. ನನ್ನ ರಚನೆ ಮಾಡಬೇಕಾಗಿತ್ತು ದೇವರು ಈ ಕೊನೆಗೆ ಅವರು ಯಾಕೆ ತಂದು ಕೊಟ್ಟ. ನಾನು ಎಂದೂ ಅಹಂಭಾವ ತೋರಿಸ್ತಾ ಮತ ಬದಲಾವಣೆ ಅವರಿಗೆ ಎಚ್ಚರ ಇರಬೇಕಾಗಿತ್ತು, ಹಾಗೆ ಎಚ್ಚರ ಪಡಲಿಲ್ಲ. ಅವ್ರು ಏನಿಸ್ತು ಅಂದ್ರೆ ಅರ್ಜುನಿಂದ ಹಾಗೆ ಇನ್ನೊಬ್ಬರಿಂದ ಹೇಗೆ ಅನ್ನುವ ಬಡ ಪ್ರತಿಷ್ಠೆ ಬೆಳೆಯಲು ಅರ್ಜುನ ಹೇಳ ಬ್ರಾಹ್ಮಣ ನಾನು ಹೇಳಿದ ಸಮಸ್ಯೆ ನಾನು ಅಂಡ ಬ್ರಾಹ್ಮಣ ಹೇಳಿದ ಅವಕಾಶ ಕೃಷ್ಣನೇ ಬರಬೇಕು. ಅವ್ರು ಹೇಳಿದ ಏನು ಪ್ರತಿಜ್ಞೆ ಮಾಡಿದ ಅಂದ್ರೆ ಕೃಷ್ಣ ಯಾಕೆ ನಾನೇ ಪ್ರತಿಷ್ಠೆ ಸಮಸ್ಯೆ ಪರಿಹಾರ ಮಾಡಬೇಕು. ಕೃಷ್ಣ ನಕ್ಕ ನಮ್ಮ ದೇವರಿಗೆ ಮಾತು ಕೇಳಿ ದೇವರು ಬಂದಿಲ್ಲ ಪ್ರತಿಯೊಂದು ಇನ್ನೂ ಸಿಗುವ ಕೃಷ್ಣ ನಕ್ಕ ಅವಾಗಂದ್ರೆ ನನಗೆ ಬರಬೇಕಾಗ ಕೃಷ್ಣ ನಕ್ಕ ಕೃಷ್ಣ ಮತ್ತಿಲ್ಲ ಅಂದ್ರೆ ಅರ್ಜುನಿಂದ ಆಗುವುದಿಲ್ಲ. ಕೃಷ್ಣ ಅವೇ ಅರ್ಥ ತೋರಿಸ್ಬೇಕು ಅರ್ಜುನ ಹೋಗಿ ನಿನ್ನ ಕೃಷ್ಣ ಆಗುತ್ತೇನೆ ಹಾಗೆ ಮಾಡಲಿಲ್ಲ. ಕೃಷ್ಣ ತುದಿಯಲ್ಲಿ ಮಂದಸ್ಥಿತಿಯಲ್ಲಿ ಅರ್ಜುನನಿಗೆ ಇನ್ನೂ ಲಜ್ಜೆ ಜಾಸ್ತಿ ಆಯಿತು. ಅವನ ನಾನು ಅನ್ನುವಂತಹ ಮಹಾಭಾವಿಗೆ ತುಂಬ ಕೆಟ್ಟಿತ್ತು. ಅರ್ಜುನ ಹೇಳಿದ ನಿನ್ನ ಸಮಸ್ಯೆ ನನಗೆ ಪ್ರಯಾಣ ಮಾಡಲಿಕ್ಕೆ ಆಗಲಿದ್ದರೆ ಬೆಂಕಿ ಬಿಟ್ಟು ಸಾಯ್ತೇನೆ ಅಲ್ಲಿಗಳೇ ಮುಂದುವರೆದ ಅರ್ಜುನ. ಕೃಷ್ಣನ ಸಾಯಿಸಲು ನನಗೆ ಕೃಷ್ಣ ನಿನ್ನ ಅನುಗ್ರಹ ಇದೆ ನನಗೆ ನಿಮ್ಮ ಅಂತ ಹೇಳಿದರೆ ಸುರಕ್ಷಿತವಾಗಿ ಹೇಳಿದ್ರು ಮನ ಪ್ರತಿಷ್ಠೆ ಅರ್ಜುನ ನಾನು ಮಾಡ್ತೇನೆ. ಬ್ರಾಹ್ಮಣ ತನ್ನ ಸಮಸ್ಯೆ ನೋಡು ಅರ್ಜುನ ನನ್ನ ಮೂರು ಮಕ್ಕಳು ಸತ್ತೋದ್ರು ನನಗೆ ಒಂದು ಸಹಾಯಕ್ಕೆ ತಯಾರಾಗಿದೆ ರಕ್ಷಣೆ ಮಾಡ್ತೇನೆ ನಾನು ರಕ್ಷಣೆ ಮಾಡ್ತೇನೆ ಹೋಗು ಅಂತ ನನ್ನ ಅರ್ಜುನ ಮಾಡ ನನ್ನ ದೇವರನ್ನು ಬಿಟ್ಟು ಹೊರ ಇದು ಮಹಾಭಾರತ ಕಥೆಯ ಹಿನ್ನೆಲೆ ನಮ್ಮ ಆಚಾರ್ಯರು ಈ ಕಥೆಯ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ. ಅರ್ಜುನ ಕೃಷ್ಣನನ್ನು ಬಿಟ್ಟು ಬಂದ ಮಹಾಭಾರತದ ಬೆಲೆ ಯುದ್ಧಗಳು ನಡೆಯುತ್ತವೆ ಕೃಷ್ಣನ ಜೊತೆಗೆ ಅರ್ಜುನ ಹೋದ ಯುದ್ಧಗಳು ಕೆಲವು ಕೃಷ್ಣನನ್ನು ಬಿಟ್ಟು ಹೋದ ಯುದ್ಧಗಳು ಕೆಲವು ಕೃಷ್ಣನನ್ನು ಬಿಟ್ಟು ಹೋಗಿದ್ದಾನೆ ಅರ್ಜುನ ಯಶಸ್ಸಿ ಆಗಲೇ ಇಲ್ಲ. ಎಲ್ಲರೂ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಮಾತ್ರ ಅರ್ಜುನ ಯಶಸ್ವಿಯಾಗಿದ್ದಾನೆ. ಅದು ಮಹಾಭಾರತದಿಂದ ಭಾಗವತನಿಗೆ ಹೋದರೆ ನನಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅರ್ಜುನ ಹೋಗ್ತಾನೆ ಕೃಷ್ಣ ಯುದ್ಧದಲ್ಲಿ ತನ್ನ ಆಜ್ಞೆಯನ್ನು ಕಳಿಸದೇ ಇದ್ದ ವ್ಯವಸ್ಥೆಯನ್ನು ಮಾಡ್ತಾನೆ. ಅರ್ಜುನ ಹೊರಹೋಗ್ತಾನೆ. ಬ್ರಾಹ್ಮಣ ಅರ್ಜುನನಿಗೆ ಸಮಸ್ಯೆಗಳೆಲ್ಲ ಕಳಿಸಿ ಹೇಳ್ತಾನೆ. ತನ್ನ ಬಡದಲ್ಲಿ ಪ್ರಸವ ಪ್ರಕೋಷದಲ್ಲಿ ಇರತಕ್ಕಂತಹ ಕಥೆಯನ್ನು ಹೇಳ್ತಾನೆ. ಮಗು ಹೇಗೆ ಖುಷಿ ಆಗುತ್ತೆ ಅನ್ನೋ ಕಥೆಯನ್ನು ಹೇಳ್ತಾನೆ. ಅರ್ಜುನ ಇಲ್ಲ ಬ್ರಾಹ್ಮಣನ ಚಿಂತೆ ಮಾಡಬೇಡ, ನಿನ್ನ ಮಗುವನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಎಂದು ತನ್ನ ಹೇಳಿದೆ. ಜಗತ್ತನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಎಂದು ದೇವರು ಸೃಷ್ಟಿ ಸ್ಥಿತಿಷ್ಠ ಸಂಹಾರ ರಕ್ಷಣೆ ಮಾಡುವ ಜವಾಬ್ದಾರಿ ಎಂದು ಭಗವಂತನ ಸೃಷ್ಟಿಯೇ ಸಂಹಾರಕ್ಕೆ ರಕ್ಷಣೆ ಮನೆಯಾಗಿ ಹೋಗಬೇಕಾದ ಭಗವಂತ ಅರ್ಜುನ ಹೇಳಿದ ನಾನು ರಕ್ಷಣೆ ಮಾಡ್ತೇನೆ. ಮಾಡಿದ ಕೆಲಸ ದೊಡ್ಡ ಕೆಲಸ, ಇಡೀ ಆಕಾಶಕ್ಕೆ ಪಂಜರವನ್ನು ನಿರ್ಮಾಣ ಮಾಡಿದ, ಬಾಣದಿಂದಲೇ ಇಡೀ ಆಕಾಶವನ್ನು ಬಿಟ್ಟಿದ ಬ್ರಾಹ್ಮಣ ಮನೆಗೆ ಎಂತಹ ಭವ್ಯವಾಗಿರತಕ್ಕಂತಹ ಬಾಣಗಳಿಂದಲೇ ಕಂಪೌಂಡ್ ಮಾಡಿದ ಯಾರದ ಮನೆಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬದ್ಧತೆಯನ್ನು ಕಲ್ಪಿಸಿದ ಬ್ರಾಹ್ಮಣನಿಗೆ ಹೇಳಿದ ಬ್ರಾಹ್ಮಣ ನೀನು ಹೆದರಬೇಡ, ಯಾರೊಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಾಣಗಳಿಂದ ನಿನ್ನ ಮನೆಯನ್ನು ಆವರಿಸಿದ್ದೇನೆ, ಯಾರಿಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಎಚ್ಚರಿಕೆ ಭರವಸೆ.
ರಾಮನಿಗೆ ನಂಬಿಕೆನೇ ಇಲ್ಲ. ಯಾಕೆಂದ್ರೆ ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, ಮೂರು ಬಾರಿ ಅವನು ಈ ಸಮಸ್ಯೆಯನ್ನು ಎದುರಿಸಿದ. ಹಾಗಾಗಿ ನಂಬಿಕೆ ಇರಲಿಲ್ಲ. ಆದರೆ ಅರ್ಜುನ ತನ್ನ ಸಾಮರ್ಥ್ಯವನ್ನು ಪ್ರದರ್ಶನೆ ಮಾಡಿದ. ಇದು ಅಚಕರ ಹೇಳಿದ ಹೇಳುವ ಒಳ್ಳೆಯ ಮಾತು. ಏನಂದ್ರೆ ನಾನು ಎಷ್ಟೇ ನೀವು ಎಷ್ಟೇ ಕಂಪೌಂಡ್ ಹಾಕಿ ಅದರ ಒಳಗೆ ದುಷ್ಟಶಕ್ತಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೀವು ಎಷ್ಟೇ ಭದ್ರತೆಯನ್ನು ಮಾಡಿ ದೇವರೊಳಗೆ ರಕ್ಷಕನಾಗಿ ಬಿಡದೆ ಹೋದರೆ ಆ ಭದ್ರತೆಗೆ ಅರ್ಥನೇ ಇಲ್ಲ. ನಮ್ಮದು ಇತಿಹಾಸ ನಮ್ಮಿದೆ. ರಾಜಕೀಯ ನಾವು ಹೋಗಿದವರು ಎಷ್ಟು ಒಂದೊಂದು ದಾರಿಗಳು ಆಚೆ ಹೀಗೆ ಸುತ್ತಮುತ್ತ ಕಣ್ಣಿಗೆ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಆದರೆ ಎಂತೆಂದವರು ಹುತಾತ್ಮ ಆಗುವುದನ್ನು ಸಾವಿರ ಸಾವಿರ ಎಷ್ಟೇ ರಕ್ಷಣೆ ಮಾಡಿ ಭಗವಂತನ ರಕ್ಷಣೆ ಇಲ್ಲದಿದ್ದರೆ ಈ ರಕ್ಷಣೆ ಹೇಗೆ ನಮ್ಮನ್ನು ಮಾಡುವುದಿಲ್ಲ ಅನ್ನೋದನ್ನು ಕಲ್ಪಿಸಿಕೊಳ್ಬೇಕಾಗ್ತದೆ. ಅರ್ಜುನ ಭದ್ರವಾದ ಬಾಣದಿಂದ ಅಜಾನನ್ನು ನಿರ್ಮಾಣ ಮಾಡಿದ. ಬ್ರಾಹ್ಮಣ ಅವತಾರ ಅರ್ಜುನ ನಿಮಗೆ ಹೇಳಿದೆ, ನೀನು ಕೇಳಿಲ್ಲ. ಅರ್ಜುನ ಹೇಳಿದ ಏನಾಯ್ತು, ಹೇಗೆ
ಈ ರೋಗ ಗುಣ ಆಗಿಲ್ಲ, ಗುಣ ಆಗ್ಬೋದು, ಗುಣ ಆಗಿದ್ದಿಲ್ಲ, ಗುಣ ಆಗ್ಬೋದು. ಅದು ಮತ್ತೆ ಔಷಧ ಔಷಧದಲ್ಲಿ ಹೋಗ್ಬೋದು, ಅದ ಚೆನ್ನಾಗಿ ನಾನು ಕರ್ಕೊಂಡು ಹೋಗ್ಬೋದ ಹೋಗ್ಬೋದು. ಅದು ಏನು ಡಾಕ್ಟರ್ ಹೇಳಿದ್ರು, ನನ್ನ ಪ್ರಯತ್ನ ನಾನು ಬರ್ತೇನೆ ಅವ್ರು ಕೇಳಿದ. ಏನು ಬರ್ತೇನೆ ನನ್ನ ಪ್ರಯತ್ನ ಅಂತ ದುಡ್ಡು ಅದನ್ನ ಅವ್ರು ಹೇಳಿದ್ರು. ನೀವು ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಿ, ದೇವರಿಗೆ ಒಪ್ಪಿಸಿ, ದೇವರ ಈ ಡಾಕ್ಟರ್ ಕೂತು ಒಳ್ಳೆಯ ಔಷಧ ತೋರಿಸಿ, ಈ ಡಾಕ್ಟರ್ ಕೂತು ಈ ಆಪರೇಷನ್ ಸಕ್ಸಸ್ ಮಾಡಬೇಕು, ನೀವು ಪ್ರಾರ್ಥನೆ ಮಾಡಿ ನನ್ನ ಆಪರೇಷನ್ ಸಕ್ಸಸ್. ಪಾಪ ಡಾಕ್ಟರ್ ಏನು ಹೇಳಿದ್ರು ಕೇಳ್ತಾನೆ, ಯಾಕಂದ್ರೆ ಅದು ಯೋಗ ಬರೋದಿಲ್ಲ. ಮತ್ತೆ ಹೇಗಿದ್ದಾನೆ ಇತ ದೇವರಿಗೆ, ಕುಲದೇವರು, ಗ್ರಾಮದೇವರು, ಎಲ್ಲ ಇಷ್ಟದೇವರು ಎಲ್ಲರಿಗೂ ಹೇಗಿದ್ದಾನೆ ಡಾಕ್ಟರ್ ಹೇಳಿದ್ರು ಗೊತ್ತಾಗುತ್ತೆ ನನಗೆ ಬಂದು. ಇದೇನು ಅಂತ ದೊಡ್ಡ ಆಪರೇಷನ್ ಏನು ಮಾಡ, ಆದರೆ ಬಂದವರಿಗೆ ಅದರ ಹೆಚ್ಚಿನ ನೀಡುತ್ತೇನೆ. ಅಂದರೆ ಈ ಡಾಕ್ಟರ್ ನಮಗೆ ಗುಣ ಮಾಡುವುದಲ್ಲ, ಅವರ ಒಳಗೆ ಗುಣವನ್ನು ಗುಣ ಮಾಡ್ತಾನೆ ಅದು ನಮಗೆ ಹೆಚ್ಚು. ಅವ್ರು ಹೇಳಿದ ಬರಲ್ಲ ಸ್ವಾಮಿ, ನೀವು ಇಷ್ಟು ಉಪನ್ಯಾಸ ಮಾಡಿರ್ತೀವಿ ನಮ್ಮದು ಕಾರ್ಯಕ್ರಮ ಇಬ್ಬರಲ್ಲಿ ಯಾವುದು ಬರೋದು, ನಾನು ಡಾಕ್ಟರ್ ಹಿಂದೆ ಹೋಗೋದು. ಯಾಕೆ ನಮ್ಮ ಉಪನ್ಯಾಸ ಮಾತ್ರ ಎಷ್ಟು ಬರಲಾಗುತ್ತೆ ಅಂದರೆ ಗೊತ್ತಿಲ್ಲ, ಡಾಕ್ಟರ್ ಹಿಂದೆ ಉಪನ್ಯಾಸ ಅಂತಂದರೆ ಇದು ಪ್ರಾಕ್ಟಿಕಲ್. ಯಾಕೆಂದ್ರೆ ಅವರು ಹೇಳಿದ್ದು ಒಪ್ಪಿಕೊಂಡೇ ಒಪ್ಪಿಕೊಂಡು ಅವರ ಪೇಷಂಟ್ ಸತ್ಯ ಅಷ್ಟೇ. ಅವರು ಪ್ರಾರ್ಥನೆ ಮಾಡ್ತಾರೆ, ಅವರು ಗುಣಮುಖನಾಗಿದ್ದಾರೆ. ಇದು ನಮ್ಮ ಪ್ರಯತ್ನದ ಜೊತೆಗೆ ದೇವರನ್ನು ಸ್ಮರಿಸಿಕೊಳ್ಬೇಕು ಅನ್ನೋದು ಸತ್ಯ. ಮಕ್ಕಳು ಓದ್ತಾರೆ, ಓದುವವರೆಗೆ ಓದುವುದರ ಜೊತೆಗೆ ಭಗವಂತನ ಸ್ಮರಣೆ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಹೇಳ್ತಾರೆ. ಅದು ಇಲ್ಲಿ ಹೋಗ್ತೇವೆ ಹೋಗ್ಬೇಕು ಎಲ್ಲ ಎಲ್ಲ ಸಂಪಾದನೆ ಮಾಡಿರ್ತೇವೆ. ಅದರ ಜೊತೆಗೆ ಶ್ರೀಕೃಷ್ಣ ಕೃಷ್ಣನಾಥ ದೇವರ ಹತ್ತಿರದಲ್ಲಿದ್ದಾರೆ, ನಾಲ್ಕು ಪ್ರದಕ್ಷಿಣೆ ಮಾಡಿ ಹೋದರೆ ಎಂಟು ಸಕ್ಸಸ್. ಅದು ಭಗವಂತನ ಮನೆಗೆ ಬರಬೇಕು ಅನ್ನುವ ಎಚ್ಚರ ಮಾಡಿಕೊಡ್ಬೇಕು. ಆ ಬ್ರಾಹ್ಮಣ ನಮ್ಮ ಮುಂದೆ ಆ ಅರ್ಜುನ ತನ್ನ ಸೋದನ್ನು ಒಪ್ಪಿಕೊಳ್ತಾನೆ. ಯಾವುದೋ ಒಂದು ಕ್ಷಣ ಅವರು ಕೃಷ್ಣ ಇಲ್ಲದೆ ನಾನು ಈ ಬ್ರಾಹ್ಮಣ ಕಷ್ಟ ಪರಿಹಾರ ಮಾಡಲು ತೀರ್ಮಾನ ಮಾಡಿದ ತೀರ್ಮಾನ ನನ್ನ ಪರಿಹಾರ ಮಾಡಲಿಕ್ಕೆ ಆಗಿಲ್ಲ. ಬ್ರಾಹ್ಮಣ ಸೋದನ ಅರ್ಜುನನ್ನು ಸೋದನ ಅರ್ಜುನ ಇದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಬೆಂಕಿಯನ್ನು ತಯಾರು ಮಾಡ್ತಾನೆ, ಬೆಂಕಿ ಕಟ್ಟಿಗೆಯಿಂದ ಶ್ರೀಕೃಷ್ಣ ದೇವರಾಯ ಎಲ್ಲಿ ಬರುವ ಒಂದೊಂದೆಡೆ ಗೊತ್ತು ಕೃಷ್ಣ ಬಿಟ್ಟು ಹಾಕುತ್ತಿಲ್ಲ, ಇನ್ನೊಂದು ಕಡೆ ಗೊತ್ತು ಕೃಷ್ಣ ಹೋಗಬಹುದಿಲ್ಲ ಯಾಕಂದ್ರೆ ಒಂದು ಕಟ್ಟಿಗೆಯಿಂದ ಶ್ರೀಕೃಷ್ಣ ಬೆಂಕಿ ಬೆಂಕಿ ತರಬೇಕು, ಬೆಂಕಿ ಹಚ್ಚಬೇಕು, ಎರಡು ಕಟ್ಟಿಗೆಯಲ್ಲಿ ಇರಬೇಕು. ಶ್ರೀಕೃಷ್ಣ ಮಾಡ್ತಿಲ್ಲ, ಕೃಷ್ಣನಿಗೆ ಬರಲಿಕ್ಕೆ ಆಗುದಿಲ್ಲ ಅಂತ ಪಾದಿ ಬಂದು ಅಂತ ಹೇಳ್ತಾರೆ. ತಿಳ್ಕೊಂಡ ಕಟ್ಟಿಗೆ ಕೇಳಿಟ್ಟ ಕಟ್ಟಿಗೆ ಸುದ್ದಿಗೆ ಪ್ರಾರಂಭವಾಯಿತು. ಶ್ರೀಕೃಷ್ಣ ಮಾಡ್ತೇವೆ ಈಗ ಹತ್ತಿರ ಕೃಷ್ಣನಿಂದ ಅವ್ರಿಗೆ ಗೊತ್ತು ಕೃಷ್ಣ ಬಂದರೆ ನನ್ನ ಸಮಸ್ಯೆ ನೋಡಿ. ಅವತ್ತು ಕೃಷ್ಣ ಯಾಕೆ ಅಂತ ಕೇಳಿದ ಅರ್ಜುನನಿಗೆ ಕ್ಷಣ ಕೇಳೋದ್ರಿಂದ ಕೂಡ ಶ್ರೀಕೃಷ್ಣ 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 ಇನ್ನೆಲ್ಲ ಒಂದು ಸುತ್ತಮಲ್ಲ ಶ್ರೀಕೃಷ್ಣ ಅತ್ತೆಯಿಂದ ಬರ್ತಾ ಇರ್ತಾರೆ. ನಾವು ಪ್ರತಕ್ಷಣ ನಮಗೆ ಆಚೆಯ ಹಾಗೆ ಅರ್ಜುನ ಆಚೆಯ ನೋಡಿ ಯಾಕೆಂದ್ರೆ ದೇವರಲ್ಲಿ ನೋಡೋದು ಆಚೆಗಳಿಂದ ಬರ್ತಾ ಇದ್ದೀವಿ. ಎರಡನೇ ಸುತ್ತ ಆಯ್ತು, ಮೂರು ಸುತ್ತ ಆಯ್ತು, ನಾಲ್ಕನೇ ಸುತ್ತು ಕೃಷ್ಣ ಕೃಷ್ಣ ಮಾಡ್ತಾ ಇರ್ತಾರ ಕೃಷ್ಣ ಪಕ್ಕದಲ್ಲಿ ಬಂದು ನಿಲ್ತಾ ಅಂತ ಹೇಳಿದ್ರು. ಎಷ್ಟೇ ನಾವು ತಪ್ಪು ಮಾಡ್ತೇವೆ ಆದರೆ ತಪ್ಪನ್ನು ಒಪ್ಪಿಕೊಂಡು ಸ್ವಾಮಿ ಇದೇ ಕೃಷ್ಣ ನೋಡಬೇಕು ಅಂತ ಹೇಳಿದ್ರೆ ಕೃಷ್ಣ ನಮ್ಮ ಮುಂದೆ ಬಂದು ನಿಲ್ತಾನೆ ಅನ್ನೋದಕ್ಕೆ ಅರ್ಜುನ ಒಳ್ಳೆಯ ನಮ್ಮಲ್ಲಿ ತಪ್ಪಾಗಲೇ ಇದೆ. ಹಾಗೆ ಏನೋ ಒಂದು ಅಕಸ್ಮಾತ್ತಾಗಿ ನಮ್ಮಿಂದ ತಪ್ಪು ನಡೆದರೆ ನಾನು ಭಗವಂತನಿಗೆ ನಾನು ಒಪ್ಪಿದ ಯೋಗಿಸಿದರೆ ಭಗವಂತ ಅದಕ್ಕೆ ಕ್ಷಮಾ ತಪ್ಪನ್ನಾಗಿ ಭಗವಂತನ ದಯಾಳುವಾಗಿ ನಮ್ಮ ಹತ್ರ ಬರ್ತಾನೆ, ಅದೇ ಕ್ಷೇತ್ರದಲ್ಲಿ ಹೇಳ್ತಾನೆ. ದೇವರುಗಳ ಅರ್ಜುನ ಯಾಕೆ ಕರೆದಿ ಇವತ್ತು ಫೋನ್ ಮಾಡಿದರು ಬರ್ತಾರೋ ಗೊತ್ತಿಲ್ಲ, ಅರ್ಜುನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ ಫೋನ್ ಇರಲಿಲ್ಲ, ಅರ್ಜುನ ಕರೆದ್ರೆ ಅವತ್ತಿನ ಕಾಲ ಇವತ್ತಿನ ಕಾಲ ಎಷ್ಟು ಅಂತ ಇವತ್ತು ಎಲ್ಲ ಈ ಮೊಬೈಲ್ ಇಡೀ ಪ್ರಪಂಚ ಇದೆ. ಆದರೆ ಯಾರು ಬೇಕಾದ್ರೂ ಬರ್ತಾರೆ ದೇವರು ಅವತ್ತಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಯಾರು ಬರ್ತಾರೋ ಗೊತ್ತಿಲ್ಲ, ದೇವರು ಗೊತ್ತಿಲ್ಲ. ಹಾಗಾಗಿ ನಮ್ಮ ಮೊಬೈಲ್ಗೆ ದೇವರು ಸಗಲೇ ಇರಬಹುದು, ಆದರೆ ಒಳಗಿನ ಮೊಬೈಲ್ ಆ ದೇವರನ್ನು ಕರೆಯುವ ಆ ಮೊಬೈಲ್ ಬಗ್ಗೆ ಇದ್ದರೆ ಭಗವಂತ ಮುಂದೆ ಬರ್ತಾನೆ. ಅರ್ಜುನ ಬರ್ತಾರೆ ಭಗವಂತ ಬಂದ ಏನಾಗಬೇಕು ಕೇಳಿದ ಅರ್ಜುನ ಆಗಿರಲಿ. ಅರ್ಜುನ ಹೇಳಿದ ಸ್ವಾಮಿ ಏನು ಹೇಳಿ ಇದೇನು ಬೇಕು ಹೋಮ, ನನಗೊಂದು ಇದರ ಮೇಲೆ ಹೋಮ ಮಾಡ್ತಾ ಇದ್ದೀಯ ಸ್ವಾಮಿ, ಹಿಂದೆ ಇದರಲ್ಲಿ ಇನ್ನೊಂದು ಹೋಮ ಏನು
ಇದು ಅನ್ನಾವತಿ. ಯಾವ ಅನ್ನಾವತಿ ಸ್ವಾಮಿ ನೀರಿಲ್ಲ ಇದಪ್ಪ ಕೃಷ್ಣ ಅದನ್ನು ಕೃಷ್ಣ ಹೇಳಿದ್ರೆ ಯಾಕೆ ಕಾರಣ ಇದಪ್ಪ ಹೊಂದಿಲ್ಲ ಅಂತ ಹೇಳಿ ಏನು ಅಂತ ಕೇಳಿದ ಕೃಷ್ಣ ನನಗೆ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಹೆಚ್ಚಿನ ಸಿಂಧು ನನಗೆ ರಕ್ಷಣೆ ಮಾಡಲಿಲ್ಲ ನೋಡು ಕೃಷ್ಣ ಬಾಣಗಳಲ್ಲೇ ಬಂದ ನಿರ್ಮಾಣ ನೋಡಿದ್ದೇನೆ ಆದರೆ ನನ್ನ ಸಹಾಯ ಏನಾಯಿತು ಭಗವದ್ ಋಷ್ಯ ಆಗಿತ್ತು ಮೂರನೇ ಮಕ್ಕಳ ಹಾಗೆ ನಾಗರೇ ಭಗವದ್ ಋಷ್ಯ ಆಗಿದೆ ಕೃಷ್ಣ ಅಂತ ಹೇಳ್ತಾನೆ. ಅರ್ಜುನ ಹೆದರಬೇಡ ಬೆಲ್ಲದಂತಾನೆ ಅರ್ಜುನ ಬಂದು ಕರ್ಕೊಂಡು ಹೋಗ್ತಾನೆ ರಾಮನಂದನೂ ಕರ್ಕೊಂಡು ಹೋಗ್ತಾನೆ ಭಗವಂತ ಬರ್ತಾನೆ ಭಗವಂತ ತಂದು ಅರ್ಜುನನ ಮೂಲಕ ಆ ಬ್ರಾಹ್ಮಣನಿಗೆ ಒಪ್ಪಿಸ್ತಾನೆ ಕರ್ಕೊಂಡು ಹೋಗಲು ಮತ್ತೆ ಸಿಕ್ಕಿತು ಕೃಷ್ಣನಿಂದ. ಅರ್ಜುನ ತನ್ನ ಆತ್ಮಾವತಿಯನ್ನು ಮಾಡಿಕೊಂಡಿದೆ ಕೃಷ್ಣನ ಒಂದು ವೇಳೆ ಅರ್ಜುನ ರಕ್ಷಣೆ ಮಾಡಿದ್ದರೂ ಕೂಡ ಒಂದು ಮಗುವನ್ನು ಮಾತ್ರ ರಕ್ಷಣೆ ಮಾಡಿದ್ದ ಅರ್ಜುನ ಅಲ್ಲಿ ವಿವಾದ ಅದೇ ಫಲಿತಾಂಶ ಆಗಿರುವುದಂದ್ರೆ ಒಂದು ಮಗು ಸಿಗಬೇಕಾದಲ್ಲಿ ಮತ್ತೆ ಒಂದು ಸಿಹಿ ನಾಲ್ಕು ಸಿಹಿ ನಾಲ್ಕು ಪ್ರಯತ್ನ ಮಾಡಿದ್ರೆ ನಾಲ್ಕು ಪ್ರಯತ್ನ ಮಾಡಿದ್ರೆ ಒಂದು ಸಿಗ್ಬೋದು ದೇವರ ಅನುಗ್ರಹ ಮಾಡಿದ್ರೆ ನಾಲ್ಕು ಬರ್ತದೆ ಈ ಪ್ರಾರಂಭವಾಗಿರುತ್ತದೆ. ರಾವಣನಿಗೆ ಎಷ್ಟು ಆನಂದಾಯಿತು ಎತ್ತರ ಯೋಗೀಶ್ವರ ಕೃಷ್ಣ ಎತ್ತರ ಇಬ್ಬರು ಇಲ್ಲ ನಂತರ ಶ್ರೀ ವಿಜಯ ಪೂಜಿ ಎಲ್ಲ ಈ ಕಡೆಗಳಲ್ಲಿ ತೋರಿಸಿಕೊಂಡು ಅರ್ಜುನ ಇನ್ನು ಮುಂದೆ ನೀನು ಎಲ್ಲಿಯೂ ಜಾಗಬೇಡ ಅಂತ ಭಗವಂತ ಕೊಟ್ಟ ಸಂದೇಶ ರಾವಣನನ್ನೂ ಅನುಗ್ರಹಿಸಿದ ಅರ್ಜುನನನ್ನೂ ಅನುಗ್ರಹಿಸಿದ ಒಂದು ಯಾಗದ ಮಧ್ಯದಲ್ಲಿ ದೇವರು ಮಾಡಿದ ಎರಡು ಅಪೂರ್ವ ಅಂದರೆ ಬ್ರಾಹ್ಮಣನ ಹೊರಗೆ ಕಂಡು ಸಾಕಿದ್ದ ಮಗು ತಂದಿದ್ದು ಅಂತ ಅದನ್ನು ಹೊರಗೆ ನೆನೆಸಿಕೊಂಡು ನೆನೆಸಿಕೊಂಡು ಸಾಕಿದ್ದ ಅರ್ಜುನ ಬೆಂಕಿಗೆ ಅಪಾಂತಿ ಮಾಡಿಕೊಂಡಿದ್ದ ಇಬ್ಬರನ್ನು ರಕ್ಷಣೆ ಮಾಡಿದ ನಮ್ಮ ದೇವರು. ಯಾವುದು ಮುಖ್ಯ ಆಗಿರ್ತದೆ ತನ್ನ ಯಾಗ ಮುಖ್ಯ ಆಗ ತನ್ನ ಭಕ್ತನ ಮುಖ್ಯ ಆಗ ಯಾಗವನ್ನು ಬಿಡುವಲ್ಲ ತನ್ನ ಭಕ್ತರ ರಕ್ಷಣೆಗೋಸ್ಕರ ದೇವರಿಗೆ ತನ್ನ ಕಾರ್ಯ ಮುಖ್ಯ ಅಲ್ಲ ತನ್ನ ಭಕ್ತನ ಮುಖ್ಯ ಅನ್ನುವ ಅಂಶ ನಾವು ಗಮನಿಸಬೇಕಾದ ತನ್ನ ಯಾಗವನ್ನು ಬಿಟ್ಟುವಲ್ಲ ಮತ್ತೆ ಭಗವಂತ ಯಾಗವನ್ನು ಪ್ರಾರಂಭ ಮಾಡಿದ ನಮ್ಮ ಆಚಾರ್ಯರು ಹೇಳುತ್ತಾರೆ ಒಂದು ಪ್ರಾಯಶ್ಚಿತ ಆವೃತ್ತಿ ಅಂತ ಕೊಟ್ಟ ಪ್ರಾಯಶ್ಚಿತ ಆವೃತ್ತಿ ಅಂತಂದ್ರೆ ನಿಮಗೆ ಅರ್ಥ ಮಾಡಬೇಕು ಅಂತಂದ್ರೆ ಈ ಸಂಧ್ಯಾವಂದನೆ ಮಾಡ್ತಾರೆ ಮಾಮೂಲಿಗೆ ಮೂರು ಅಡಿಕೆ ಕೊಟ್ಟಾರೆ ಅದರ ಮೇಲೆ ಮತ್ತೊಂದು ಅಡಿಕೆ ಕೊಟ್ಟಾರೆ ಮೂರು ಅಡಿಕೆ ಸಂಧಿ ಹೇಗೆ ಕೊಡೋದು ನಾಲ್ಕನೇ ಅಲ್ಲಿ ಯಾಕೆ ಕೊಡೋದು ನಿಮಗೆ ಯಾವತ್ತೋ ಒಬ್ಬರು ಹೇಳಿರ್ಬೋದು ಅದು ಯಾಕೆ ಕೊಟ್ಟರೆ ಪ್ರಾಯಶ್ಚಿತ್ತ ಆಗ್ಯ ನಾವು ಅದನ್ನು ಮೊದಲೇ ಇದೆ ಪ್ರಾಯಶ್ಚಿತ್ತ ಆಗ್ಯ ಅದು ಯಾಕೆ ಪ್ರಾಯಶ್ಚಿತ್ತ ಆಗ್ಯ ಅಂತಂದ್ರೆ ಅದು ಕಾಲದಲ್ಲಿ ಸಂಧ್ಯಾವಂದನೆ ಮಾಡಬೇಕು ಕಾಲದಲ್ಲಿ ಸಂಧ್ಯಾವಂದನೆ ಅಂತಂದ್ರೆ ಬೆಳಗಿನ ಸಂಧ್ಯಾವಂದನೆ ಆಕಾಶದಲ್ಲಿ ನಕ್ಷತ್ರ ಪೂರ್ವಾಂಗ ಸ್ವನಕ್ಷತ್ರ ನಕ್ಷತ್ರ ಜ್ಞಾನಿಸುವಾಗ ಸಂಧ್ಯಾಂದ್ರೆ ಬೆಳಗಿನದ್ದು ಮಾಡಬೇಕು ಅಂತೇಳಿ ಉತ್ತರಾಂಗ ಸದಿವಾಗ ಸಾಯಂಕಾಲದ ಸಂಧ್ಯಾಂದ್ರೆ ಸೂರ್ಯ ಗ್ರಹಿಸುವ ಹಾಗೆ ಮಾಡಬೇಕು ಸಂಧ್ಯಾಂದ್ರೆ ಮಾಡುವುದೇ ಕಡೆ ಮಾಡುವುದು ಎಲ್ಲಿ ಮಾತಾಡಬೇಕಂದ್ರೆ ಹೀಗೆ ಮಾಡ್ತಾರೆ ಸ್ವಲ್ಪ ತಿಳಿಯಬೇಕು ಪೂರ್ವಾಂಗ ಸಂಧ್ಯಾ ಸ್ವನಕ್ಷತ್ರ ಬೆಳಗಿನ ಸಂಧ್ಯಾಂದ್ರೆ ನಕ್ಷತ್ರ ಗ್ರಹಿಸುವ ಹಾಗೆ ಮಾಡಬೇಕು ನಮ್ಮ ನಾಗರಿಕ ಸಾಯಂಕಾಲದಿಂದ ಉತ್ತರಾಂಗ ಸದಿವಾಗ ಸಾಯಂಕಾಲದ ಸಂಧ್ಯಾವಂದನೆ ಸೂರ್ಯ ಕಾಣಿಸ್ತಾ ಇರಬೇಕು ನಮ್ಮ ಆಗಲ್ಲ ಬೆಳಕಿನ ಸಂಧ್ಯಾವಂದನೆ ಸೂರ್ಯ ಕಾಣಿಸುವಾಗ ತಿರ್ಗಮುಖಿಯಾಗಿ ಮಾತಾಡ್ತೀನಿ ಅದೇ ಒಂದು ವಿಷಯ ಆದ್ರೆ ಆ ಸಂಧ್ಯಾವಂದನೆ ತಪ್ಪಾಯಿತು ಅಂದ್ರೆ ಸೂರ್ಯ ಉದಯಿಸಕ್ಕಿಂತ ಮುಂಚೆನೆ ಅಂಜಲಿಯಲ್ಲಿ ಅಗ್ಗವನ್ನು ಹಿಡಿದುಕೊಂಡು ಸೂರ್ಯನಿಗೆ ಸಾಕಾರ ಕೊಡಬೇಕು ಅನ್ನೋದು ನಮ್ಮ ಸಂಪ್ರದಾಯ. ಆದ್ರಿಂದ ನನಗೆ ಮನೆಗೆ ಒಬ್ಬ ಪ್ರತಿಭಟನಾ ಅವರು ಕೊಟ್ಟಕ್ಕಿಂತ ಮುಂಚೆ ನೀರು ಅಡಿಕೆ ಪಾತ್ರೆಗಳನ್ನು ತಯಾರು ಮಾಡಿದ್ದೆ ಅತಿಥಿ ಬಂದ ಮೇಲೆ ಓಡುವಲ್ಲ ತಮಗೆ ನೀರಿನಲ್ಲಿ ಹುಡುಗಲಿಕ್ಕೆ ಹೋಗುವುದಲ್ಲ ಸೂರ್ಯ ಬರ್ತಾನೆ ಇಡೀ ಜಗತ್ತಿನ ಪ್ರತಾಪ ಒಂದು ರಕ್ಷಣೆಗೋಸ್ಕರ ಬರ್ತಾನೆ ಅಂತೇಳಿ ತುಂಬ ನೀರಿಟ್ಕೊಂಡು ನಾವು ಅಡಿಕೆ ಪ್ರಧಾನ ನಾವು ಮಾಡ್ತೇವೆ ಅಡಿಕೆ ಕೊಟ್ಟು ಸೂರ್ಯನನ್ನು ಸ್ವಾಗತಿಸುವಂತಹ ಕ್ರಮ ನಮ್ಮಲ್ಲಿದೆ. ಅಂದರೆ ಆ ಸೂರ್ಯ ನನ್ನ ನಾನು ಉಪಾಸನೆ ಮಾಡಿದ್ರೆ ಅಡಿಗೆ ತಪ್ಪಿ ಹೋಗಿ ಸೂರ್ಯ ಉದಯಿಸಿದ ಮೇಲೆ ಕೆಲವು ಸದಾ ಸಂಧ್ಯಾವಂದನೆ ಮಾಡಬೇಕಾಗ್ತದೆ. ಅಕಸ್ಮಾತ್ ಯಾವಾಗಲೂ ಅದನ್ನು ತಪ್ಪದು ಅಕಸ್ಮಾತ್ ಒಂದು ದಿವಸ ಸೂರ್ಯ ಉದಯಿಸಿದ ಸಂಧ್ಯಾವಂದನೆ ಬಿಡಬಾರ್ದು ಮಾಡ್ತೇವೆ ಅಡಿಕೆ ಕೊಟ್ಟದ್ದು ತಲಾ ಅದಕ್ಕೆ ಕೊಡಬೇಕು ಅದು ಪ್ರಾಯಶ್ಚಿತ್ತ ಆಗಲಿ ನನಗೆ ಸಾರಿ
ನೀನು ಎಲ್ಲಿದ್ದೀನಿ
ಎಲ್ಲಿಂದ ಎಲ್ಲಿಗೆ ವರ್ಗಾವಣೆ ಮಾಡ್ತಾರೆ ಅಲ್ಲಿಂದ ಮತ್ತೆ ನಿಮ್ಮ ಅಲ್ಲೇ ತಂದು ಇಡ್ತಾರೆ. ಯಾಕೆ ಅಂತ ಕೇಳ ನಾನು ಹೇಳಿದ್ರು, ವಿಜಯನನ್ನು ಹಿರಣ್ಯಾಕ್ಷ ಅಪಹಾರ ಮಾಡಿ ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ದ ಕೃಷ್ಣ ತನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಆ ವಿಜಯನನ್ನು ಮತ್ತೆ ಬಂದು ಅದೇ ಜಾಗದಲ್ಲಿ ಇಟ್ಟ. ಎಲ್ಲಿಯೋ ವರ್ಗಾವಣೆ ಅಲ್ಲ, ಮತ್ತೆ ಅದೇ ಜಾಗಕ್ಕೆ ಬರಬೇಕಾದ್ರೆ ಕೃಷ್ಣನ ಅನುಗ್ರಹ ಸಂಪಾದನೆ ಮಾಡುವಂತ ಕೃಷ್ಣನ ಪ್ರಾರ್ಥನೆ ಮಾಡುವ ಅಲ್ಲಿಗೆ ಮತ್ತೆ ವರ್ಗಾವಣೆ ಆಯಿತು. ಅದನ್ನು ನಾವು ಎಲ್ಲಿರ್ತೇವೆ ಅಲ್ಲಿಗೆ ನಮ್ಮನ್ನು ಮುಟ್ಟಿಸಬೇಕಾದ್ರೆ ಕೃಷ್ಣನ ಅನುಗ್ರಹ ಬೇಕು ಅನ್ನುವ ಕಥೆ ನಮಗೆ ಗೊತ್ತಾಗುತ್ತೆ. ಇದು ಒಂದು ಅಶ್ವಮೇಧದ ಕಥೆ, ಒಂದು ರಾಜಸೀಯ ಅಶ್ವಮೇಧದ ಕಥೆ. ಇದರ ಪ್ರತಿಬಿಂಬವಾದ ಅಶ್ವಮೇಧದ ಕಥೆ, ರಾಜಸೀಯ ಕಥೆ ನಾವು ಮತ್ತೆ ನೋಡಬೇಕು. ಅದು ಪಾಂಡವರ ಅಶ್ವಮೇಧದ ಕಥೆ, ಪಾಂಡವರ ರಾಜಸೀಯ ಜಾಗದ ಕಥೆ. ಅದನ್ನು ಈ ಬಿಂಬ ಹೇಗೆ ಇರ್ತದೆ ಅದೇ ರೀತಿಯಾಗಿ ಆ ಪ್ರತಿಬಿಂಬದ ಕಥೆ ಅದನ್ನು ಮತ್ತೆ ನಾವು ಕಥೆ ಮಾಡಬೇಕಾದ